पुण्यभूमि बिट्टु पाकिस्तान कोद्रु आद्रु फरीदा ಮತ್ತೆ ನಮ್ಮಂತ ಎಷ್ಟೋ ಅವರಂತ ಎಷ್ಟೋ ಕೊಂಡಾಡಿದ ತಾತಂದ್ರು ಕೂಡ ಇಲ್ಲೇ ಉಳ್ಕೊಂಡ್ರು ಉಳ್ಕೊಂಡ್ರು ಕೂಡ ಅವ್ರು ಇನ್ನೂ ಹಾಸ್ಯ ಧರ್ಮ ಆಚರಣೆ ಮಾಡಿದ್ರು ಆದ್ರೆ ಅದೇ ಪಾಕಿಸ್ತಾನದಲ್ಲಿ ಹೋದ ಧರ್ಮನೇ ಹೆಚ್ಚಂತ ಓದೋ ಎಷ್ಟೋ ಜನದಲ್ಲಿ ಹೋಗ್ಬೇಕಾದ್ರೆ ಹಿಂದೂ ಮುಸ್ಲಿಂ ಕಾರಣಗಳಾಗಿ ಪಂಜಾಬಿಗೆ ಈಗಿನ ಪಂಜಾಬ್ ಇದಲ್ಲ ಪಂಜಾಬಿಂದ ಟ್ರೈನ್ ಹೋಗ್ತಾ ಇರ್ತದೆ ಟ್ರೈನ್ ಮೇಲೆ ಹೋಗ್ತಿದ್ರೆ ಮನುಷ್ಯರು ಹೋಗ್ತಾ ಇರ್ಲಿಲ್ಲ ಅದರಲ್ಲಿ ಹೆಣಗಳು ಹೋಗ್ತಾ हत्य धर्माभिमान अंदाभिमान नंदे मेलो नंदे मेल अंत धर्माभिमान सवि जन प्राण कल प्राण कल कूदी मत ना मत कल पे बरतप मत नम विषय नमद मेलो मेलो ना ಅದೇ ಸರ್ವ ಧರ್ಮದ ಶಾಂತಿಯ ತೋಟ ಕಸಿಕರ ಕಣ್ಣಗಳ ಈ ನನ್ನ ಭೂಮಿ ಸಾಕಾರ ವರ್ಷದಿಂದ ಜಗತ್ತಿನ ಯಾವ ಧರ್ಮ ಬರ್ಬಿ ಅವರ ಸಾಕಿ ಸಲಹಿತ ಪುಣ್ಯ ಭೂಮಿ ಪುಣ್ಯ ಭೂಮಿ ನಮ್ಮ ಭಾರತ ದೇಶ ಈ ಧರ್ಮದ ನೆಲದ ಪೇರಪ್ಪ ಅಂತ ಅಂದ್ರೆ धर्म ऐन मुस्लिम भूमि मानवी जगत के पुण्य भूमि इंत गांधीजी ना हेदे अल्ली पंजाब ಆಕಡೆ ಪಂಜಾಬ್ ಕಡೆ ಆಗ್ತಿದೆ ಈ ಕಡೆ ಬಂಗಾಳದಲ್ಲಿ ಬಂಗಾಳದಲ್ಲಿ ಕೂಡ ಫೈಟಿಂಗ್ ನಡೀತಾ ಅಲ್ಲೂ ಕೂಡ ಯುದ್ಧ ಮುಸ್ಲಿಂ ಹಿಂದೂ ಫೈಟ್ಸ್ ಯಾಕಂದ್ರೆ ಬ್ರಿಟಿಷ್ ಆಗ್ತಂತ ಮಿಷನ್ ಪರಿಪೂರ್ಣ ಪಂಜಾಬ್ ಅಲ್ಲಿ ಲಕ್ಷಾಂತರ ಸೈನಿಕರು ಕೂಡ ಆ ನರಭೇದವನ್ನ ತಡೆಯಕ್ಕಾಗಿಲ್ಲ ಅಂತ ಸ್ಥಿತಿಯಲ್ಲಿ ಡೆಲ್ಲಿಯಲ್ಲಿ ಗಾಂಧೀಜಿ ಇದ್ದಾಗ ಅವರನ್ನ ಬೇಟ್ ಮಾಡ್ತಾರೆ ಗಾಂಧೀಜಿ ಅವರೇ ಬಂಗಾಳ ಮಂತ್ರಿ ಅಲ್ಲೂ ಕೂಡ ನರಭೇದ ತಡೆಯಕ್ಕೆ लक्षांतर सैनिक तड़गटा नर मेदन बड़ी हिड़कों बंद गांधी तात तड़गटार ಗಾಂಧೀಜಿ ಪಂಜಾಬಲ್ಲಿ ಲಕ್ಷಾಂತರ ಮಂದಿ ಸಾಯ್ತಾರೆ ಬಂಗಾಳದಲ್ಲಿ ಇಂತೆಂತ ರೌಡಿಗಳು ಕೂಡ ತಮ್ಮೆಲ್ಲ ಏನೋ ಆಯುಧಗಳನ್ನು ತಂದು ಹೋಗ್ತಾರೆ ಇದು ಆ ಮನುಷ್ಯ ತಪಸ್ಸಿನ ಶಕ್ತಿ ಗಾಂಧೀಜಿ ಹಾಗೆ ಸುಮ್ಮನೆ ಗಾಂಧೀಜಿ ಆಗಿಲ್ಲ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ ಅವರನ್ನ ಅವರಲ್ಲಿರ ಆತ್ಮ ಮಹಾ ಆತ್ಮ ನಮ್ಮೆಲ್ಲರೂ ಹೇಳಿದ್ರು ಅನ್ನ ಆಹಾರ ಅಂತ ಆಹಾರ ಮತ್ತು ಅನ್ನ ಅಂತ ಏನು ಆತ್ಮ ಮತ್ತು ಶರೀರಕ್ಕೆ ಏನಿದೆ ಅಂತ ನಾವು ಉಪನಿಷತ್ತಲ್ಲಿ ಹೇಳಬೇಕು ಅನ್ನ ಬಹಳ ಮುಖ್ಯ ಏನು ಅನ್ನ ಅಂದ್ರೆ ಆಹಾರ ಅನ್ನ ಆತ್ಮ ಮತ್ತು ಶರೀರಕ್ಕೆ ಆಹಾರ ಬರಿ ಬಾಯಿಂದ ಕೊಡೋದಿಲ್ಲ ನೀವು ಕಣ್ಣಿಂದ ನೀವೇನ್ ನೋಡ್ತೀರ ಬಾಯಿಂದ ಏನ್ ತೋಂತೀರ ಕಿವಿಯಿಂದ ಏನ್ ಕೇಳ್ಕೊಂತೀರ ಸುತ್ತ ಯಾರ ಜೊತೆ ಇರ್ತೀರ ಅದು ನೀವ್ ಆಗ್ತೀರ ನೀವೇನಾಗ್ಕೊಂಡಿದ್ದೀರಿ ಮಹಾತ್ಮ ಮಹಾತ್ಮ ಗಾಂಧೀಜಿ ಮಹಾತ್ಮ ಹಿಂಗಾಗಿದ ಅಂತಂದ್ರೆ ಉಪವಾಸ ಮಾಡ್ತಾರೆ ತಪಸ್ಸು ಎಲ್ಲ ತಪಸ್ಸು ಮಕ್ಕಳೆಲ್ಲ ಏನ್ ಹಾಕೊಂಡಿದ್ರು ಕಾಫಿ ಬಟ್ಟೆ ಹಾಕೊಂಡು ಅವರೇ ನೇರ್ತಿದಂತ ಕಾಫಿ ಬಂತಿ ಯಾರು ನಮಗೆ ಅದು ಕೊಡ್ಸಪ್ಪ ಇದು ಕೊಡ್ಸಪ್ಪ ಅಂತ ಕೇಳ್ತಿರ್ಲಿಲ್ಲ ಎಲ್ಲ ಬಿಟ್ಟು ಸಾಬರಮತಿ ಆಶ್ರಮ ಅಂತ ಕೇಳ್ತಾರೆ ಗೊತ್ತಾ ಅಹಮದಾಬಾದ್ ಅಲ್ಲಿ ಆ ನದಿ ನಡಿ ಇದೆ ಆ ನದಿ ಪಕ್ಕದಲ್ಲಿ ಸಾಬರಮತಿ ಆಶ್ರಮ ಅಂತ ಕೇಳ್ತಾರೆ ಅಲ್ಲಿ ಎಲ್ಲರನ್ನೂ ಕರ್ಕೊಂತಾರೆ ಬಸವಣ್ಣವರ ಕಾಯಕವೇ ಕೈಲಾಸ ಪಾಲನೆ ಮಾಡಿದವರು ಗಾಂಧೀಜಿ ಅಂತ ಹೇಳ್ತಾರೆ
ಯಾವುದೇ ಕಾಯಿಲೆಗೂ ಕೀಳಲ್ಲ ಇಲ್ಲಿ ಅನ್ನ ಹೊರ್ಕೋಬೇಕಾಗ್ತದೆ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಒಂದಿಷ್ಟು ಮಂದಿ ರೈತರು ಇರ್ತಾರೆ, ಒಬ್ಬ ಅಪ್ಪ ಅಮ್ಮ ಮಂದಿ ಯಾವ್ದೋ ಸಣ್ಣ ಪುಟ್ಟ ಮೆಕ್ಯಾನಿಕ್ ಇರ್ತಾರೆ. ಏ ನಾವು ಓದಿ ದೊಡ್ಡವನಾಗಿ ನಾವು ಓದ್ ತಕ್ಷಣ ನಮ್ಮ ಅಪ್ಪ ಅಮ್ಮ ಚಿಕಿತ್ಸೆ ಕೆಲಸ ಮಾಡ್ದಂತಲ್ಲ, ಪ್ರತಿಯೊಂದು ಕಾಯಿಲೆಗೂ ಶ್ರೇಷ್ಠ. ಇವತ್ತು ನಾವೀಗ ಬರ್ಬೇಕಪ್ಪ ಅಂತಂದ್ರೆ ರೋಡ್ ಸೈಡ್ ಅಲ್ಲಿ ಕಸ ಗುಡಿಸ್ತಾ ಇರ್ತಾರೆ. ಅವ್ರು ಕಸ ಗುಡಿಸ್ತಿರ್ಲಿಲ್ಲ ಅಂತಂದ್ರೆ ಊರಲ್ಲಿ ಏನಾಗುತ್ತೆ ಮನಸ್ಸಾಗಿ ಅವ್ರ ಮಾಡಿಲ್ಲ ಅಂತಂದ್ರೆ ನಾವು ಯಾರು ಇಷ್ಟ ಆರಾಮ ಸೆಲೆಕ್ಟ್ ಆಗಲ್ಲ. ಸೊ ಪ್ರತಿಯೊಂದು ಕಾಯಕದಲ್ಲೂ ಕೂಡ ಮಿಸ್ಟೇಕ್ ಮಾಡ್ಬೇಕಂತ ಈ ತತ್ವದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಬೇಕಂತ. ಅದೇ ರೀತಿ ನಮ್ಮ ಎರಡನೇ ಪ್ರಧಾನಿಗಳು ಯಾರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅವ್ರು ಏನ್ ಹೇಳ್ತಾರೆ, ಅವರ ಒಂದು ವೇದ ಘೋಷ ಕೊಡ್ತಾರೆ, ಜೈ ಜೈ ಜವಾನ್ ಜೈ ಕಿಸಾನ್. ಅವರು ಪ್ರಧಾನಿ ಆದಾಗ ನಮ್ಮ ದೇಶದಲ್ಲಿ ಊಟ ಮಾಡೋದಕ್ಕೂ ಬಡತನ ಇತ್ತು. ನಾವಿವತ್ತು ಬಿಸಿ ಊಟ ಇದ್ದಕ್ಕೆಲ್ಲ ಕೊಡ್ತಾರೆ, ಹಾಲು ಕೊಡ್ತಾರೆ, ಅಪ್ಪ ಅಮ್ಮಗಳಿಗೆ ರೊಟ್ಟಿ ಇಡ್ಲಿ ಮಾಡಿ ಕಳಿಸ್ತಾರೆ. ಅದೇ ಅವ್ರ ಅಪ್ಪ ಅಮ್ಮ ಕಾಲದಲ್ಲಿ ಊಟಕ್ಕೂ ಒಂದು ಉಪ್ಪು ಊಟಕ್ಕೂ ಉಪ್ಪು ಅಂತಂದಂತ ನಮ್ಗೆ ಮೊದಲ ಬೆಳೀತಾ ಇಲ್ಲ. ಆ ಸ್ಥಿತಿ ನಮ್ಗೆ ಕಲಿಸಿದವ್ರು ಯಾರು ಅಂದ್ರೆ ಬ್ರಿಟಿಷ್. ನಮ್ಮಲ್ಲಿದ್ದಂತ ಇದೇ ವಿಜಯನಗರ ಸಾಮ್ರಾಜ್ಯ ನಾವು ಚಿನ್ನ ಬೆಳ್ಳಿನ ಏನ್ ಮಾಡ್ತಿದ್ವಿ, ರೋಗ ಮಾಡ್ತೀವಿ, ಚಿನ್ನ ಬೆಳ್ಳಿನ ತಕ್ಕಡಿಲ್ಲ ಹಾಕಿ ಅಂತ ಮಾತಿದ್ದ ನಮ್ಮ ಉತ್ತರ ಕಸಿಬಿನ ಇಲ್ಲಿ ತಂದಿಟ್ರಪ್ಪ ಅಂತಂದ್ರೆ ಭಾರತದಲ್ಲಿ ನಾವು ಊಟಕ್ಕಾಗಲಿ ಮಾಡುವಂತ ಪರಿಸ್ಥಿತಿ ಯಾರಪ್ಪ ಅಂತಂದ್ರೆ ಬ್ರಿಟಿಷ್. ನಮ್ಮ ದೇಶದ ಸಂಪತ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗಿ ಅವ್ರ ದೇಶನ ಬಳಸ್ಕೊಂಡು ಅಂತ ಪರಿಸ್ಥಿತಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಗಳಾದಾಗ ನಮ್ಮ ದೇಶದಲ್ಲಿ ಊಟಕ್ಕೆ